ಒಕ್ಕಲಿಗರನ್ನ ಯಾರನ್ನೂ ಉದ್ಧಾರ ಮಾಡಿಲ್ಲ ದೇವೇಗೌಡರು. ಇಲ್ಲಿ ಇಲ್ಲಿ ಒಕ್ಕಲಿಗರ ನಾಯಕರು ಇಲ್ವಾ? ಒಕ್ಕಲಿಗರು ಬೆಲ್ಟ್ ಅಂತೀವಿ, ಇಲ್ಲಿ ಒಕ್ಕಲಿಗರ ನಾಯಕರು ಇರ್ಲಿಲ್ವಾ? ಕಾರ್ಯಕರ್ತರನ್ನ ಹಾಕ್ತಿದ್ರಂತೆ, ಆದ್ರೆ ಸುಮಲತ್ ಅವ್ರು ಚಾಲೆಂಜ್ ಮಾಡಿದ್ರು. ವಯಸ್ಸು ಎಷ್ಟು ಇವ್ರು ಮೊಮ್ಮಗನಿಗೆ? ಇವ್ರ ಮೊಮ್ಮಗ ವಯಸ್ಸು ಎಷ್ಟು? ದಳದ ಕಾರ್ಯಕರ್ತರು ಕಾಲಿಂದ ಗೇದ್ ಬಿಟ್ಟು ಮನೆ ಕುಂತವ್ರೆ, ಅವ್ರು ಕೊಟ್ಟಿಗೆಸ್ಬೇಕು. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್, ಲೋಕಸಭಾ ಚುನಾವಣೆಗೆ ಅಂತೂ ಇಂತೂ ಡೇಟ್ ಫಿಕ್ಸ್ ಆಗೋಯ್ತು. April 18 ನಡೀಬೋದು, April 23 ನಡೀಬೋದು ನಮ್ಮ ಕರ್ನಾಟಕ ರಾಜ್ಯದ 28 ಜಿಲ್ಲೆಗಳ ಚುನಾವಣೆ. ಇನ್ನು ಮಂಡ್ಯದಲ್ಲಿದ್ದೀವಿ ಸದ್ಯ, ನಾವೀಗ ಹೊಸಹಳ್ಳಿ ರಸ್ತೆಯಲ್ಲಿದ್ದೀವಿ. ಇಲ್ಲಿನ ಜನರ ಅಭಿಪ್ರಾಯ ಏನು, ಸುಮಲತಾ ಅವರ ಪರವ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ಪರವ? ಬನ್ನಿ, ಜನಾಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಯಾರ ಪರ ಜನಾಭಿಪ್ರಾಯ ನಿಮ್ಮ ಕಡೆಯಲ್ಲಿ? ನಮ್ಮ ಪರ ಈಗ ಸುಮಲತನ ಪರ ಸರ್. ಯಾತಕ್ಕೆ? ಅಂಬರೀಷ್ ಅಣ್ಣಯಲ್ಲಿ ಯಾವ ಜಾತಿ ರಾಜಕಾರಣ ಮಾಡ್ದಾನೆ, ಯಾವ ಪಕ್ಷದವ್ರು ನಿಷ್ಠೂರ ಮಾಡ್ಕೋದಾನೆ, ಮತ್ತು ಮಂಡ್ಯದಲ್ಲಿ ಮೆಡಿಕಲ್ ಕಾಲೇಜ್ ತಗೊಬಂದು ಅವ್ರ ಅಧಿಕಾರ ಆಗೋದಿಲ್ಲ, ಗುತ್ತೂರು ರಸ್ತೆ ಮಾಡಿ ಮಂಡ್ಯ ಟು ಕೊಪ್ಪ ರಸ್ತೆ ಮಾಡಿ ಮಂಡ್ಯದಲ್ಲಿ ಎಲ್ಲ ಪಕ್ಷದವ್ರನ್ನು ಕೂಡ ಗಮನಕ್ಕೆ ತಕ್ಕೊಂಡು, ಜನತಾ ದಳದವ್ರು ಇರ್ಬೋದು, ಬಿ ಜೆ ಪಿಯವ್ರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಅದರಲ್ಲೂ ನಮ್ಮ ಪಕ್ಷದವ್ರನ್ನ ಒಂದು ಕಡೆ ಇಟ್ಟು ಬೇರೆ ಪಕ್ಷದವ್ರಿಗೆ ಆದ್ಯತೆ ಕೊಟ್ಟು ಎಲ್ಲರನ್ನ ಒಗ್ಗಟ್ಟಾಗಿ ತಗೊಂಡೋಗಿ ಜಿಲ್ಲೆನ ಅಭಿವೃದ್ಧಿ ಪತ್ರ ತಗೊಂಡೋದವರು ಮೊದಲನೇವರೇ ಅಂಬರೀಷ್. ಮತ್ತು ಅವ್ರು ಎಂ ಪಿ ಆಗಿದ್ದಾಗ ಎಂ ಪಿ ಅನುದಾನ ಎಷ್ಟು ಬರ್ತದೆ ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲು ತೋರಿಸ್ತವ್ರೆ ಅಂಬರೀಷ್ ಅವರು. ಅಂತ ಒಬ್ಬ ಧೀಮಂತ ನಾಯಕನ ಹೆಂಡತಿ ಇವತ್ತು ಮಂಡ್ಯ ಜಿಲ್ಲೆ ನಿಂತಿದ್ದಾಳೆ, ಮಂಡ್ಯ ನಗರಕ್ಕೆ ಎಂ ಪಿ ಎಲೆಕ್ಷನ್ ನಿಂತಿದ್ದಾಳೆ ಅಂತಂದ್ರೆ ಅವ್ರ ಪ್ರಾಣ ವಿಧೀವಿ ಅಂತ ಇವತ್ತು ಎಮ್ಮೆ ಅಂತ ಹೇಳ್ತಾ ಇದ್ದೀನಿ ನಾನು. ಎಸ್, ಇವ್ರಿಗೆ ಆಪೋಸಿಟ್ ನಿಂತಿರೋದು ಸಿ ಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು. ಅದಕ್ಕೆ ಅಲ್ಲ, ಅವರು ನಾವು ಚುನಾವಣೆ ನಿಂತ್ಕೋಬೇಡಿ ತಿಳಿದಿಲ್ಲ. ಚುನಾವಣೆಗೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೆ ನಿಂತ್ಕೋಬೋದು. ಅವ್ರಿಗೆ ಇನ್ನು ಬೇಕಾದಷ್ಟು ಕ್ಷೇತ್ರಗಳಿದ್ದು ಅವ್ರಿಗೆ ಮಾನ್ಯತೆ ಇದ್ದಿದ್ರೆ ಅವ್ರು ಅಲ್ಲೆಲ್ಲ ತಮ್ಮ ಕ್ಷೇತ್ರದಲ್ಲಿ ನಿಂತ್ಕೋಬೋದಾಗಿತ್ತು. ಅವ್ರು ಮಂಡ್ಯನ ಕರೆಸ್ಕೋಬೇಕಾಗಿತ್ತು, ಮಂಡ್ಯದ ಸೊಸೆ ವಿರುದ್ಧವಾಗಿ ಯಾಕೆ ನಿಂತ್ಕೋಬೇಕಾಗಿತ್ತು? ನಾವು ಮಂಡ್ಯ ಸೊಸೆ ಪರ, ಮಂಡ್ಯದ ಮಕ್ಕಳ ಪರ ನಾವು, ಅದಕ್ಕೋಸ್ಕರ ನಾವು ಸುಮಲತನ ಪರ ನಾವು. ಈಗ ನೀವು ಹೇಳಿದ್ರೆ ಅಂಬರೀಷ್ ಅಣ್ಣ ಯಾವುದೇ ಜಾತಿ ರಾಜಕಾರಣ ಮಾಡಿಲ್ಲ ಹಾಗೆ ಹೀಗೆ ಅಂತ, ಕೆಲವೊಬ್ರು ಹೇಳ್ತಾರೆ ಮಂಡ್ಯ ಜನನೇ ಕುಮಾರ ಅಣ್ಣ ನಮ್ಮ ಕಷ್ಟ ಸುಖಕ್ಕಾಗವ್ರೆ, ಆ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಬಂದು ನಮ್ಗೆ ಸಹಾಯ ಮಾಡಿದ್ದಾರೆ, ನಾವು ಅವ್ರ ಪರವಾಗಿ ಇರ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಯಾರ ಕಾಲದಲ್ಲಿ ಆತ್ಮಹತ್ಯೆ ಆಗಿಲ್ಲ? ಯಡಿಯೂರಪ್ಪನ ಕಾಲದಲ್ಲಿ ಆಗದೆ, ಸಿದ್ದರಾಮಯ್ಯನ ಕಾಲದಲ್ಲಿ ಆಗದೆ, ಎಲ್ಲರ ಕಾಲದಲ್ಲಿ ಆತ್ಮಹತ್ಯೆ ಆಗದೆ, ಆತ್ಮಹತ್ಯೆ ಆಗಿಲ್ಲ. ನರೇಂದ್ರ ಮೋದಿ ಇವತ್ತು ದೇಶದಲ್ಲಿದ್ದಾರೆ, ದೇಶದ ವಿಚಾರದಲ್ಲಿ ಸುಭದ್ರವಾಗಿ ಸರ್ಕಾರ ಮಾಡ್ತಾವ್ರೆ, ಅವ್ರ ಕಾಲದಲ್ಲಿ ಆತ್ಮಹತ್ಯೆ ಆಗಿಲ್ವಾ? ಸೈನಿಕರುಗಳಿಗೆ ಸಹಿಸ್ಬಿಡ್ತಾವ್ರೆ ಎಲ್ಲ ಕಾಲದ ಆತ್ಮಕ್ಕೆ ಆತ್ಮಹತ್ಯೆ ಆಗದೆ ಕಂಡ್ರೆ ಸರ್ಕಾರ ಅಂತಂದ್ಮೇಲೆ ಜನರ ಕುಮಾರಸ್ವಾಮಿ ಅವರು ಈಗ 46,000 ಕೋಟಿ ಸಾಲ ಮನ್ನಾ ಮಾಡ್ತೀವಿ ಕೇಳವ್ರೆ, ಎಲ್ಲರೂ ಮನ್ನಾ ಮಾಡಿದಾರ? ನಾವು ಆಲ್ರೆಡಿ ಮನ್ನಾ ಮಾಡಿದ್ದೆ ಕಾಂಗ್ರೆಸ್ನವರಲ್ಲ, ನಾವು ಸಾಲನೂ ಮನ್ನಾ ಮಾಡಿದ್ದು, 5 ವರ್ಷ ಅನ್ನ ಅಕ್ಕಿನೂ ಕೊಟ್ಟಿದ್ದೆವು ಜನರಿಗೆ. 50,000 ರಾಜ್ಯದಲ್ಲಿ 50,000 ಕೋಟಿ ರೂಪಾಯಿ ನೀರಾವರಿ ಇಲಾಖೆ ಒತ್ತು ಕೊಟ್ಟು ರೈತರ ಕಷ್ಟ ಸುಖಗಳನ್ನು ನೀಗಿಸ್ತವ್ರು ನಾವು ಕಾಂಗ್ರೆಸ್ನವರು. ನೀವೀಗ ಸುಮಲತಾ ಅವ್ರು ನಿಂತ್ಕೋಬೇಕು, ಅಂಬರೀಷ್ ಅಣ್ಣ ಇಲ್ಲ ಒಂದು ಅನುಕಂಪದಲ್ಲಿ ಹೇಳ್ತಿದ್ರೆ ಓಕೆ. ಮತ್ತೊಂದೇನಪ್ಪ ಅಂತಂದ್ರೆ ಮೊನ್ನೆ ರೇವಣ್ಣ ಅವ್ರು ಹೇಳಿದಾರಲ್ಲ ಗಂಡ ಸುತ್ತ ಒಂದು ತಿಂಗಳಾಗಿಲ್ಲ, ಎಮ್ಮ ಇಷ್ಟು ಬೇಗ ಎಲೆಕ್ಷನ್ ಬರಬೇಕಿತ್ತು ಅಂತ, ಏನ್ ಹೇಳ್ತಿರೋದಕ್ಕೆ? ಅಲ್ಲ, ರೇವಣ್ಣ ಅವ್ರಿಗೆ ನಾನು ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಹೇಳ್ತಾ ಇದ್ದೀನಿ, ಮದ್ದೂರಲ್ಲಿ ಕಲ್ಪನಾ ಸಿದ್ದರಾಜ್ ಅವರು ಗಂಡ ಸತ್ತೋಗಿದ್ರಲ್ಲ, ಅವ್ರನ್ನ ಯಾಕೆ ಚುನಾವಣೆ ಕರ್ಕೊಂಡು ಸತ್ತೋದ್ ಮರಣಿಗೆ? ಸುಮಲತ ಹೇಳಕ್ ಬಂದವರಲ್ಲ ಬುದ್ಧಿ ಬದವ ಸ್ವಾಮಿ, ನೀವೇನ್ ಮಾಡಿದ್ರಿ ಸ್ವಾಮಿ? ಎಷ್ಟೇ ಜನಮ್ಮಣ್ಣ ಸತ್ತೋಬಿಟ್ಟಲ್ಲ ನಮ್ಮ ಮಂಡ್ಯ ಜಿಲ್ಲೆಲಿ ಜೆಡಿಎಸ್ನವರು, ಅವ್ರೆಂತ ಕರ್ಕೊಂಡೋಗಿ ಚುನಾವಣೆಗೆ, ನೀವು ಅವ್ರ ಮಕ್ಕಳು ಕರ್ಕೊಂಡೋಗಿ ಚುನಾವಣೆಗೆ ಅವ್ರ ಜೀವನ ಆಟ ಆಡ್ಲಿಲ್ವಾ? ಸುಮಲತನ ಬಗ್ಗೆ ಹೇಳ್ತಿರಲ್ಲ ನೀವು, ಇಷ್ಟೇ ದಿನ ಇಂತಿಷ್ಟೇ ದಿನ ಅಂತ ಚುನಾವಣೆ ಕಂಟೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಚುನಾವಣೆಗೆ ಅವಶ್ಯಕತೆ ಇದೆ, ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಜನಮನ್ನಣೆ ಇದೆ, ಯಾರು ಚುನಾವಣೆ ಫೇಸ್ ಮಾಡ್ತಾರೆ, ಯಾರಿಗೆ ಜಿಲ್ಲೆ ಒಳಗೆ ಜನರ ಅವ್ರಿಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮನೋಭಿಪ್ರಾಯ ಇಟ್ಟುಕೊಂಡವರು, ಆಮೇಲೆ ಜಾತೀಯತೆಯಿಂದ ದೂರ ಇರ್ತಕ್ಕಂಥ ಸುಮಲತವರು, ಎಲ್ಲ ಜನಾಂಗ ಆಗಿರ್ಬೋದು, ಹಿಂದ್ರು ಹಿಂದೂಗಳು ಕ್ರೈಸ್ತರು ಮುಸಲ್ಮಾನರು ಎಲ್ಲರನ್ನ ಒಂದು ಸಮತ ತಗೊಂಡು. ಈಗ ಮೊನ್ನೆ ರವೀಂದ್ರ ಶ್ರೀಕಂಠ ಇವರು ಶ್ರೀಕಂಠೇಗೌಡರು ಸ್ಟೇಟ್ಮೆಂಟ್ ಕೊಟ್ಟರು, ಮತ್ತೆ ರೇವಣ್ಣ ಸ್ಟೇಟ್ಮೆಂಟ್ ಕೊಟ್ಟವ್ರೆ, ತಮ್ಮಣ್ಣವರು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಇವರು ಸ್ಟೇಟ್ಮೆಂಟ್ ಕೊಡೋದಾಗಿತ್ತು. ಅದ ನಮ್ಮ ಸಂಸ್ಕೃತಿ ಎಲ್ಲ ಕಂಡ್ರೆ, ಅದು ನಮ್ಮ ಜಿಲ್ಲೆಯ ಹೆಣ್ಮಕ್ಳು, ನಮ್ಮ ದೇಶದ ಹೆಣ್ಮಕ್ಳು ಒಂದು ನ್ಯಾಯಯುತವಾಗಿ ನಡ್ಕೊಂಡು ಹೋಗ್ತಕ್ಕಂಥವ್ರು, ಒಂದು ನ್ಯಾಯಯುತವಾಗಿ ಬೆಳೆದಿರ್ತಕ್ಕಂಥವ್ರು, ಅದನ್ನು ನಮ್ಮ ಮಂಡ್ಯ ಜಿಲ್ಲೆ ಹೆಣ್ಮಕ್ಳಿಂದ ಮೊದಲು ಪಾಠ ಕಲೀಲಿ, ಆಮೇಲೆ ಸುಮಾರು ಬಗ್ಗೆ ಮಾತಾಡಲಿ. ಕುಮಾರಣ್ಣ ಸಾರಿ ಕೇಳಿದರೆ, ಈಗ ರೇವಣ್ಣ ಅವರು ಆ ಥರ ಮಾತಾಡಬಾರ್ದಿತ್ತು, ನಾವು ಹೆಣ್ಣನ್ನು ಗೌರವಿಸ್ತೀವಿ ನಮ್ಮ ಪಕ್ಷದಲ್ಲಿ, ಹೆಣ್ಣಿಗೆ ಒಂದು ಸಂಸ್ಕೃತಿ ಇದೆ, ಆ ಗೌರವ ಇದೆ, ಅದಕ್ಕಾಗಿ ನಾನು ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಹೇಳಿದ್ದಾರೆ. ಅಲ್ಲ, ಕುಮಾರಸ್ವಾಮಿ ಬಗ್ಗೆ ಹೇಳಲ್ಲ ನಾನು, ಯಾಕೆ ಹೇಳಲ್ಲ ಅಂತಂದರೆ ಅವ್ರ ರಾಜ್ಯದ ಮುಖ್ಯಮಂತ್ರಿಗಳು, ನಾವೊಬ್ಬ ಮುಖ್ಯಮಂತ್ರಿಗೆ ಗೌರವ ಕೊಡಬೇಕು, ಒಬ್ಬ ದೇಶದ ಪ್ರಧಾನಮಂತ್ರಿ ಗೌರವ ಕೊಡೋ ಪ್ರಜಾಪ್ರಭುತ್ವದಲ್ಲಿ. ಕುಮಾರಸ್ವಾಮಿ ಅವರು ರೇವಣ್ಣನ ಮನೆ ಕರ್ಕೊಂಡೋಗಿ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಎದುರುಗಡೆ ಕುಣಿಸಿ ಸ್ವಲ್ಪ ಟ್ಯೂಷನ್ ಕೊಡೋದು ಅವಶ್ಯಕತೆ ಅಂತ ಅನಿಸ್ತದಪ್ಪ ನನಗೆ. ಸರ್ ನಿಮ್ಮ ಹೆಸರು? ನಮ್ಗೆ ಮಾತಾಡೋಕ್ಕಲ್ಲ, ಇವರ ಹೆಸರು ನಮ್ಗೆ ಜಾಸ್ತಿ ಮಾತಾಡೋದು. ನೀವು ಯಾವ್ಯಾವ? ಮಂಡ್ಯ ಕುತ್ಲೆ.
ಸುಮಲತಾ ಗೆಲ್ಬೇಕು. ಅಂಬರೀಶ್ ಅಣ್ಣನ ಹೆಸರು ಇದೆ ಮಂಡ್ಯದಲ್ಲಿ, ಅದರಿಂದ ಅವ್ರು ಗೆಲ್ಬೇಕು ಅಂತ. ನಿಖಿಲ್ ಕುಮಾರಸ್ವಾಮಿಯವರಿಗೂ ಬೆಂಬಲ ಇದೆ. ಈಗ 7-7 ಜನ ಎಂ ಎಲ್ ಎಗಳು ಜೆ ಡಿ ಎಸ್ ಅವರು ಇದ್ದಾರೆ, ಮತ್ತೆ 3 ಜನ ಮಿನಿಸ್ಟರ್ಗಳು ಕೂಡ ಇಲ್ಲೇ ಇದಾರೆ, ಅವರೇ ಗೆಲ್ಬೋದಲ್ವಾ? ಹಂಗಳಕ್ಕಾಗಲ್ಲ, ಜನಾಭಿಪ್ರಾಯ. ಜನಾಭಿಪ್ರಾಯ ಒಟ್ಟು ಮಂಡ್ಯದಲ್ಲಿ ಹೇಗಿದೆ? ಎಲ್ಲ ಸುಮಲತಾ ಕಡೆ ಇದೆ, ಸುಮಲತಾ ಪರವಾಗಿ ಇದೆ. ಸರ್ ನೀವೇ ಇವರು? ಅಲ್ಲ ಅಲ್ಲ ಹೇಳಿ ಮಾತಾಡ ಸರ್. ನೀವು? ನಾವು ಮಂಡ್ಯದ ಪಕ್ಕ ಸಾತ್ನೂರು, ಸಾತ್ನೂರು ಎಸ್ ಎಚ್ ನಾಗರಾಜ್, ಪೂಜಾರಿ ನಾಗರಾಜ್ ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಏನು ಅಂತಂದ್ರೆ, ಇವತ್ತು ಇಡೀ ಮಂಡ್ಯ ಜಿಲ್ಲೆ ದೇವೇಗೌಡರು ಪಕ್ಷದಲ್ಲಿ ಎಲ್ಲ ದುಡಿದಿದ್ದಾರೆ, ಇಲ್ಲ ಅಂತಲ್ಲ, 7-7 ಗೆಲ್ಸಿದ್ದೀವಿ. ಆದರೆ ಕುಮಾರಸ್ವಾಮಿಯವರು ಹೋದ ಬಜೆಟಲ್ಲಿ ಮಂಡ್ಯಕ್ಕೆ ಅನುದಾನ ಬಿಡುಗಡೆ ಮಾಡಿದ್ರು, ಇನ್ನೂ ಮಂಡ್ಯ ಕಾಸೆ ಬಂದಿಲ್ಲ. ರೈತರು ಸುಗರ್ ಫ್ಯಾಕ್ಟ್ರಿಗೆ 5 ತಿಂಗಳ ಕಬ್ಬು ಹೊಡೆದು ಅಡ್ವಾನ್ಸೇ ಬಂದಿಲ್ಲ. ಅವರು ಅದಲ್ಲೇ ಜೀವನ ಮಾಡಬೇಕು, ಅದಲ್ಲೇ ಹೆಂಡತಿ ಮಕ್ಕಳು ಸಾಕಬೇಕು, ಅದಲ್ಲೇ ವ್ಯವಸಾಯ ಮಾಡಬೇಕು, ಅದಲ್ಲೇ ಬಂಧು ಬಳಗೆಲ್ಲ ಇದು ಮಾಡಬೇಕು. ಇನ್ನೂ 1 ರೂಪಾಯಿ ಅಡ್ವಾನ್ಸ್ ಅಂತೂ ಕೆಲವು ಜನಕ್ಕೆ 1/2 ಜನಕ್ಕೆ ಬಂದಿದೆ. ಈಗ ಆ್ಯಕ್ಚುಲಿ ನಂದೇ ಇನ್ನೂ 2 ಲಕ್ಷ ಅಡ್ವಾನ್ಸ್ ಬರಬೇಕು, ಪೇಮೆಂಟ್ ಅಲ್ಲ. ಈ ಥರ ಪರಿಸ್ಥಿತಿ ಇದ್ದು ಮಂಡ್ಯದಲ್ಲಿ 7-7 ಗೆದ್ದು ಸುಗರ್ ಫ್ಯಾಕ್ಟ್ರಿ ಒಂದು ಕಣ್ಣು ನಮ್ಮ ಮಂಡ್ಯ ಜಿಲ್ಲೆಗೆ, ನಮ್ಮ ಕೆರೆಸನ್ ಕಣ್ಣು, ಇವೆರಡು ಕಣ್ಣು ಹಾಳಾಗೋದು ರೈತರಿಗೆ. ಹಂಗಾಗಿ ನಮ್ಮ ಮಂಡ್ಯಕ್ಕೆ ಯಾವ ಅನುದಾನ ಬರ್ತಾ ಇಲ್ಲ, ಸುಮ್ಮನೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಷ್ಟೇ. ಈಗ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು, ಒಂದು ಅವಕಾಶ ಕೊಡಿ, ನಾನು ಮಂಡ್ಯ ಜನ ಸೇವೆ ಮಾಡ್ತೀನಿ, ಇಲ್ಲೇ ಕೃಷಿ ಮಾಡ್ಕೊಂಡಿರ್ತೀನಿ, ಸ್ವಂತ ಮನೆ ಕೂಡ ಮಾಡ್ಕೊಂತೀನಿ. ಸರ್ ಇವೆಲ್ಲ ಆಶ್ವಾಸನೆ ಎಲ್ಲ ಯಾವುದೋ ಮಂಡ್ಯ ಸ್ವಲ್ಪ ಇರಿ ಸರ್. ಈಗ ಅವರು ಮಾಜಿ ಪ್ರಧಾನಿಗಳು, ಅವರೇ ಮಂಡ್ಯದಲ್ಲಿ ಹೆಸರು ಮಾಡೋಕ್ಕಾಗಲಿಲ್ಲ, ಇವನೇನು ಮಾಡ್ತಾನೆ ಸರ್? ಹಂಗಾಗಿ ಇವತ್ತು ಕಾಂಗ್ರೆಸ್ ಹೋದ ವರ್ಷ 5 ವರ್ಷ ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಜಾತೀತ ರಾಜಕಾರಣ ಮಾಡ್ದೇನೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏಕ ಒಳ್ಳೇದು ಮಾಡ್ಕೋಬತ್ತು. ಇದು ನಮಗೇನೋ, ಇದು ಈ ಸರ್ಕಾರ ನಮ್ಗೆ ಯಾವ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಸರ್. ಈ ಸರಿ ಸುಮಲತಾರಂತೂ ಮಂಡ್ಯದಲ್ಲಿ ದೇವೇಗೌಡರು ಎದುರಿಸಿ ಸುಮಲತನ ಬಿಟ್ಟು ನಾಲ್ಕಲ್ಲಾಗಲ್ಲ, ಸುಮಲತ ಗೆದ್ದೆ ಗೆಲ್ತಾರೆ. ಅವ್ರು ಆಲೆ ಜನಗಳ ಮನಸ್ಸಲ್ಲಿ ಗೆದ್ದೆ ಉಂಟಾಗ ಸರ್ ನಮ್ಮ ಲೆಕ್ಕಾಚಾರ. ಈ ಸರ್ ಅಂತೂ ಗ್ಯಾರಂಟಿ ಸುಮಲತವ್ರಿಗೆ ಒಂದು ಅವಕಾಶ ಇದೆ, ಒಳ್ಳೆ ಅಭಿಪ್ರಾಯ ಇದೆ. ಅಂಬರೀಷ್ ಅವರು ಎಲ್ಲ ಅಭಿಮಾನಿಗಳು ಇಲ್ಲಿ ನೋಡ್ತಾ ಇದ್ದೀರಿ. ಈಗ ಅವರ ಕಾಲಾಂತ ಕಾಲದಲ್ಲಿ 2 ದಿನ ಮಂಡ್ಯದಲ್ಲೊಂದು ಇಟ್ಟು ಬೆಂಗಳೂರು ಎಷ್ಟು ಜನಸಂಖ್ಯೆ ಇತ್ತು ಏನು, ಮತ್ತೆ ಸಿಂಗಾಪುರ್ಗೆ ಅವರು ಆರೋಗ್ಯ ಕೆಟ್ಟು ಹೋದಾಗ ಅದೇ ಮಂಡ್ಯದೊಳಗೆ ಬಂದಾಗ ನಮ್ಮ ಗಡಿಪಾರಲ್ಲಿ ಜನ ನಿಂತಿತ್ತಲ್ಲ, ಆ ಜನನೇ ಸಾಕ್ಷಿ ಇವತ್ತು ಸುಮಲತ ಗೆಲ್ಲಕ್ಕೆ. ಈಗ ನಿಮ್ಮ ಊರಲ್ಲಿ ಎಷ್ಟು ಮತ ಇದೆ, ಯಾರು ಪರವಾಗಿದೆ? ಸರ್ ನಮ್ಮೂರಲ್ಲಿ ನಮ್ಮದು 5,000 ಮತ ಇದೆ ಸರ್, 7-8 ನಮ್ಮದು ಇಡೀ ಇತಿಹಾಸದಲ್ಲಿ. ಈ ನಾವು ಕಂಡಂಗೆ ಫಸ್ಟು ಶ್ರೀನಿವಾಸ ನಿಂತಾಗ ಮಾತ್ರ ಜೆ ಡಿ ಎಸ್ 500 ಲೀಡ್ ತಗೊಂಡಿತ್ತು, ಇಡೀ ಇತಿಹಾಸದಲ್ಲಿ ಕಾಂಗ್ರೆಸ್ಸಲ್ಲಿ ಲೀಡು. ನಾವು ಸುಮಲತರಿಗೆ ಸರ್ ನಮ್ಮ ಪಂಚಾಯತಿ ಕಡೆಯಿಂದ 2,000 ಲೀಡ್ ಕೊಡ್ತೀವಿ ಸರ್ ಕಾಂಗ್ರೆಸ್ಸಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯಕ್ಕೆ ಇಷ್ಟು ಬೇಗ ಬರಬೇಕಿತ್ತು ಸರ್? ಇನ್ನೊಂದು ಸರ್, ಒಂದು ಚನ್ನಪಟ್ಟಣ ಅವ್ರ ತಂದೆ ಇದ್ದಾರೆ, ರಾಮನಗರ ತಾಯಿದ್ದಾರೆ. ಮದ್ದೂರು ಕಿತ್ಕೊಂಡ್ಬಿಟ್ಟು ಮಂಡ್ಯಕ್ಕೆ ಬಂದ್ಬಿಟ್ರೆ ಏನು ಮಂಡ್ಯದಲ್ಲಿ ಯಾರಿಲ್ಲ ಸರ್? ಒಂದು ಸರ್ ಮಂಡ್ಯದಲ್ಲಿ ಯಾರಿಲ್ಲ ಸರ್? ನಿಲ್ಲಿಸ್ಬೇಕಾದ್ರೆ ಸರ್ ರೇವಣ್ಣ ಅವ್ರು ಹೇಳಿದ್ರು ಮಂಡ್ಯದಲ್ಲಿ ಇದ್ರು ಸಾಮಾನ್ಯ ಕಾರ್ಯಕರ್ತರ ನಾವು ನಿಲ್ಲಿಸ್ತಿದ್ದು, ಸುಮಲತಾ ನಮ್ಮ ಚಾಲೆಂಜ್ ಮಾಡಿದ್ರು, ಚಾಲೆಂಜ್ ಮಾಡಿದ್ಕೆ ನಾವು ನಿಖಿಲ್ ಕುಮಾರ್ ಸರ್ ಈಗ ಉಪಚುನಾವಣೆ ನಿಲ್ಲಿಸ್ಬೇಕಾಯ್ತಲ್ಲ ಸರ್, ಅದಕ್ಕೆ 6 ತಿಂಗಳು ಬೇರೆ ಕೊಟ್ಬಿಟ್ಟು 5 ವರ್ಷಕ್ಕೆ ಇವ್ರು ಬೈದರು, ಗೆದ್ದ್ರು ನಿಲ್ಲಿಸ್ಬೇಕಾಯ್ತವ್ರು. 6 ತಿಂಗಳಿಗೆ ಉಪಚುನಾವಣೆಯಲ್ಲಿ ಯಾರು ಕೊಟ್ಬಿಟ್ಟು ಬಂದು ನಿಂತ್ಕೊಂಡ್ರೆ ಜನ ಒಂದು ಸರ್ ಜನಾಭಿಪ್ರಾಯ ಹಿಂದೆ ದಡ್ಡಿಗಾಲ ಇತ್ತು ಸರ್, ಟಿವಿ ಮಾಧ್ಯಮ ಇರಲಿಲ್ಲ, ಫೋನ್ ಇರಲಿಲ್ಲ, ಏನಿಲ್ಲ. ಇವತ್ತು ನಿಮ್ಮ ಸುಕ್ಕುವೆ ಸೆಕೆಂಡ್ಗೂ ವಿಷಯಗಳಿಗೆ ತಿಳ್ಕೊತಾರೆ, ಜನರು ಯಾರು ಇಲ್ಲ. ಈ ಸರ್ ಅಂತೂ ಕಾಂಗ್ರೆಸ್ಗೆ ಮಂಡ್ಯದೊಳಗೆ ಒಂದು ಅವಕಾಶ ಇದೆ ಸರ್. ಇಲ್ಲಿ ಜೆ ಡಿ ಎಸ್ ಮುಖಂಡರು ಏನ್ ಹೇಳ್ತಾರೆ ಅಂತಂದ್ರೆ, ಶಿವರಾಮೇಗೌಡರಿಗೆ ಪ್ರೆಸೆಂಟ್ ಎಂಪಿ, ಮತ್ತೆ ಲಕ್ಷ್ಮೀ ಅಶ್ವಿನ್ ಗೌಡರಿಗೆ ಟಿಕೆಟ್ ಕೊಡ್ತಾರೆ ಅಂತ ಒಂದು ಮಾತಿತ್ತು. ಅವರೆಲ್ಲರ ಒಮ್ಮತದ ಅಭಿಪ್ರಾಯದ ಮೇರೆಗೆ ನಿಖಿಲ್ ಕುಮಾರಸ್ವಾಮಿಯವರನ್ನ ಎಲ್ಲರೂ ಒಪ್ಕೊಂಡಿಲ್ಲ ಸರ್ ಅಂತ ಹೇಳ್ತಾರೆ. ಸರ್ ಒಂದು ಇರ್ಬೋದು ಜನಾಭಿಪ್ರಾಯ, ಆದ್ರೂ ಸರ್ ಸಲ್ತ್ಗೆ ಈಗ ನಮ್ಮ ನಟರಾಜರು ಹೇಳಿದ್ರು, ಜಾತಿ ರಾಜಕಾರಣ ಮಾಡ್ದೇನೆ ದಿಟ್ಟ ಎದೆಯಿಂದ ಬಂದವ್ರಿಗೆ ಮಾತಾಡ್ಕೊಂಡು ರಾಜಕಾರಣ ಮಾಡ್ಕೊಬಂದ್ರು ಅಂಬರೀಶ್ ಅವರು. ಈಗ ಅವ್ರದ್ದು ಅನ್ಕಂಪನೂ ಇದೆ, ಈ ಅಮ್ಮ ಎಲ್ಲಕ್ಕೆ ಅಡ್ಜಸ್ಟ್ ಆಯ್ತಾ ಇದ್ದಾಳೆ. ಯಾವುದೋ ಒಂದು ಎಷ್ಟು ಈಗ ನಾವು ನೋಡ್ತಾ ಇದ್ದೀವಿ 1 ತಿಂಗಳಿಂದ ಅವರು ಎಷ್ಟು ಶಾಂತಿಯಿಂದ ಉತ್ತರ ಕೊಡ್ತಾವ್ರೆ ಅಂತಂದ್ರೆ ಅದೇ ಸಾಕ್ಷಿ ಕಾಂಗ್ರೆಸ್ ಗೆಲ್ಲಕ್ಕೆ. ಅದ್ರಲ್ಲಿ ಹೇಳಿ ಮಾತಿಲ್ಲ ಸರ್, ಕಾಂಗ್ರೆಸ್ ಗೆಲ್ಲುತ್ತೆ ಅಂದ್ರೆ ನೀವು ಕಾಂಗ್ರೆಸ್ ಟಿಕೆಟ್ ಕೊಡ್ತಾರೆ ಅಂತ ಖಚಿತ ಸರ್? ಇಲ್ಲ ಸರ್, ಕಾಂಗ್ರೆಸ್ ಇಲ್ಲ ಸರ್, ಟಿಕೆಟ್ ಅಂತೂ ಇಲ್ಲ ಸರ್. ಪಕ್ಷೇತರ ನಾವು ನಿಲ್ಲಿಸ್ತಾ ಇದ್ದೀವಿ, ನಾವು ಕಾಂಗ್ರೆಸ್ನವರು ಒಮ್ಮೆ ಸಪೋರ್ಟ್ ಕೊಡ್ತೀವಿ ಸರ್ ಅವ್ರಿಗೆ. ಕಾಂಗ್ರೆಸ್ನವರೆಲ್ಲರೂ ಕೂಡ ಸುಮಲತಾರ ಸಪೋರ್ಟ್ ಕೊಡ್ತೀವಿ ಸರ್. ಗೊತ್ತಿಲ್ಲ ಸರ್, ನಮ್ಮ ಬಗೆ ಇಲ್ಲ, ನಾವು ಬಂತು ಸುಮಲತನ ಕಡೆಯಿಂದ ನಾವು ವ್ಯವಸ್ಥೆ ಮಾಡ್ತೀವಿ. ಮೈತ್ರಿ ಕಡೆಯಿಂದ ಟಿಕೆಟ್ ಇಲ್ಲ, ಕಾಂಗ್ರೆಸ್ ಜೆಡಿಎಸ್ 2 ಮೈತ್ರಿ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಲ್ಲರೂ ಕೂಡ ಮೈತ್ರಿಯಲ್ಲಿ ಒಪ್ಕೋಬೇಕಾಗುತ್ತೆ. ನಿಮ್ಮ ಮೈತ್ರಿ ಇಲ್ಲ? ಇಲ್ಲ ಸರ್, ನಮ್ಮ ಹತ್ರ ಇಲ್ಲ ಸರ್, ಅದಿಲ್ಲ ಸರ್. ಏನ್ ಸರ್ ಏನ್ ಹೇಳಿ ಈಗ ಸುಮಲತಾ ಅವ್ರ ಪರನ? ಸುಮಲತಾ ಅವ್ರ ಪರವಾಗಿ ನಾವು ಮಾಡ್ತೀವಿ, ನಾವು ಕಾಂಗ್ರೆಸ್ ಕಾರ್ಯಕರ್ತರು. ಇಲ್ಲೆಲ್ಲ ಜಿಲ್ಲೆಯಲ್ಲಿ ದೇವೇಗೌಡರು ಬೆಲ್ಟು, ಒಕ್ಕಲಿಗರು ಬೆಲ್ಟ್ ಅಂತಾರಲ್ಲ, ಯಾವ ಒಕ್ಕಲಿಗರನ್ನು ಉದ್ದಾರ ಮಾಡಿದ್ದಾರೆ? ಚಿಕ್ಕಮಗಳೂರಲ್ಲಿ ಡಿ ಬಿ ಚಂದ್ರೇಗೌಡರು,
ಆ ಬಿ ಎಲ್ ಶಂಕರ್ ಅವರು, ಇನ್ನು ಅದ್ ಬಿಟ್ರೆ ತುಮಕೂರಲ್ಲಿ ನಮ್ಮ ಇದು ಇದ್ರ ಎಮ್ ಎಲ್ ಎ ಅವ್ರ ಹೆಸರು ಹೋದ್ರು, ವರದೇಗೌಡ ಚನ್ನಪಟ್ಟಣದಲ್ಲಿ, ಮಂಡ್ಯದಲ್ಲಿ ಕೆ ಎನ್ ಆಗೆ ಹೋದ್ರು ಹೋದ್ರು. ಅದ್ ಬಿಟ್ರೆ ಇದು ಎಸ್ ಟಿ ಜೆರಮ್ ಹೋದ್ರು, ಅವ್ರ ಮನೆಯವ್ರ ಮುಂದಕ್ಕೆ ಬರಲಿಲ್ಲ. ಅದ್ ಬಿಟ್ರೆ ಎಸ್ ಸಿ ಬೈರೇಗೌಡರು ಹೋದ್ರು, ಅವ್ರ ಸಮಕಾಲೀನರೆಲ್ಲ ಯಾರನ್ನೂ ಬೆಳೆಸಲಿಲ್ಲ. ಅದ್ರಲ್ಲಿ ಬೆಳೆಸಿದ್ರು ಅಂದ್ರೆ ಸಿದ್ದರಾಮಯ್ಯ ಒಬ್ಬರನ್ನೇ. ಅವ್ರನ್ನ ಏನು ಬೆಳೆಸಿದ್ರು, ಅವರು ಕುರುಬ ಜನಾಂಗ ಜೋರಾಗಿದೆ ಅನ್ನೋ ಕಾರಣದಿಂದ ಬೆಳೆಸ್ಕೊಂಡ್ರು. ಅವ್ರಿಗೆ ಯಾವಾಗ ಉಪಮುಖ್ಯಮಂತ್ರಿನೂ ತಪ್ಪಿಸೋದು, ಉಪಮುಖ್ಯಮಂತ್ರಿ ಕೊಟ್ಟರು, ಮುಖ್ಯಮಂತ್ರಿ ಆಗಬೇಕಾಗಿರೋ ಜಾಗದಲ್ಲಿ ಉಪಮುಖ್ಯಮಂತ್ರಿ ಕೊಟ್ಟರು, ಅವರು ಬೇಸತ್ತಿ ಬಂದರು. ಅದೊಂದು ಚುನಾವಣೆನೇ ಸಾಕು, ಅದೊಂದು ಇಡೀ ಪೊಲೀಸ್ ಜೀಪಲ್ಲೆಲ್ಲ ದುಡೈತೈತೊ ಅವತ್ತು. ನಾನು ಜನಸಾಮಾನ್ಯಕ್ಕೆ ಮಾಹಿತಿ ಬಂದಿರಬೇಕು ಅಂತಂದರೆ ಸರ್ಕಾರದ ಮಟ್ಟದಲ್ಲಿ ಏನೇನೋ ಆಗಿರುತ್ತೆ, ಅದೇನೇನೋ ಆಗಿರುತ್ತದೆ, ಅದೆಲ್ಲ ಸರ್ಕಾರದ್ದು. ಅಂಥದ್ರಲ್ಲೂ ಅವರು ಅವತ್ತು ಗೆಲ್ಸ್ಕೊ ಬಂದರು. ಹಂಗೆ ಅವತ್ತು ಕಾಂಗ್ರೆಸ್ ಅವ್ರನ್ನೆಲ್ಲ ಒಂದಾಗಿ ಸಿದ್ದರಾಮಯ್ಯರನ್ನ ಗೆಲ್ಸಿದ್ರು. ಅದೇ ರೀತಿ ಸುಮಲತಾ ಗೆಲ್ತಾರೆ. ಒಟ್ಟಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯ ಸುಮಲತಾ ಒಕ್ಕಲಿಗರನ್ನ ಯಾರನ್ನೂ ಉದ್ಧಾರ ಮಾಡಿಲ್ಲ ದೇವೇಗೌಡರು. ಇಲ್ಲಿ ಇಲ್ಲಿ ಒಕ್ಕಲಿಗರ ನಾಯಕರು ಇಲ್ವಾ, ಒಕ್ಕಲಿಗರು ಬೆಲ್ಟ್ ಅಂತೀವಿ, ಇಲ್ಲಿ ಒಕ್ಕಲಿಗರ ನಾಯಕರು ಇರಲಿಲ್ವಾ? ಮಂಡ್ಯದಲ್ಲಿ ಮೊಮ್ಮಗನಿಗೆ ಇವರು ಮೊಮ್ಮಗನ್ ವಯಸ್ಸೆಷ್ಟು ದಳದ ಕಾರ್ಯಕರ್ತರು ಕಾಲಿಂದ ಗೇದ್ ಬಿಟ್ಟು ಮನೆ ಕುಂತವ್ರ, ಅವ್ರು ಕೊಟ್ಟಿಸ್ಬೇಕು. ಅಧಿಕಾರ ವಂಚಿತರಾಗಿದ್ರು, ಈಗ 6 ತಿಂಗಳಿಗೆ ಅವ್ರಿಗೆ ಕರ್ತ್ ಕೊಟ್ರು. 6 ತಿಂಗಳಿಗೆ ಅವ್ರಿಗೆ ಎಲ್ಲ ಈಗ ಸಿಟ್ಟು ಬಗ್ಗೆ ಮಾತಾಡ್ತಿಲ್ವಲ್ಲ ಸರ್. ನಾಯಕರಾದವ್ರಿಗೆ ಮಾತಾಡಲ್ಲ ಸರ್ ಕಾರ್ಯಕರ್ತರು, ನಾಯಕರು ಆದವ್ರಿಗೆ, ಕಾರ್ಯಕರ್ತರು ಮಾತಾಡಲ್ಲ. ಅವ್ರ ಕಷ್ಟ ಸುಖಗಳನ್ನ ನೋಡಬೇಕು. ಬೇರೆಯವರಿಗೆ ಏನಾದ್ರು ನಿಖಿಲ್ ಕುಮಾರಸ್ವಾಮಿ ಅವ್ರು ಬಿಟ್ಟು ಬೇರೆಯವರಿಗೆ ಏನಾದ್ರು ಕ್ಯಾಂಡಿಡೇಟ್ ನಿಲ್ಸಿದ್ರೆ ನೀವು ಸಪೋರ್ಟ್ ಮಾಡ್ತೀರಾ? ಅವ್ರಿಗೆ ಜೆಡಿಎಸ್ಗೆ ಸಪೋರ್ಟ್ ಮಾಡ್ತೀವಿ. ಜನ ವರ್ಷ ಕಣ್ಣು ವರ್ಷಕ್ಕೆ ಜಮೀನ್ ತಗೊಳ್ತೀನಿ ಅಂತಾರಲ್ಲ, ಇಷ್ಟು ದಿವಸ ಆಗ್ಲೇ ಮಾಡಬಹುದಾಗಿತ್ತಲ್ಲ, ಅವ್ರವ್ರ ಜಾಗದಲ್ಲೇ ಮಾಡಬಹುದಾಗಿತ್ತಲ್ಲ. ಇದು ಜನ ಒಣಸಕ್ ಮಾತ್ರ, ಕಣ್ಣು ವರ್ಸಕ್ ಮಾತ್ರ ಈ ತಂತ್ರ, ನಾನು ಜಮೀನ್ ಮಾಡ್ತೀನಿ, ಬೇಸಾಯ ಮಾಡ್ತೀನಿ ಅಂತ. ಮಂಡ್ಯದಲ್ಲಿ ಇರೋ ರೈತರನ್ನ ಕಷ್ಟನ ಮಾಡ್ಕೊಂಡು ಬಚಾವ್ ಮಾಡಿದ್ರೆ ಸಾಕು ಆಗೈತೆ. ಅವರು ಮಾತಾಡೋದು ಮಾತಾಡ್ಬಿಟ್ಟು ನಮ್ಮ ಅಣ್ಣ ಮಾತ್ರ ತಪ್ಪು ಅನ್ನೋದು ಯಾವುದು? ಅರೋ ಹೇಳ್ತೀನಿ ಕೇಳಿ, ಪಾಂಡವಪುರದಲ್ಲಿ ಸಹಕಾರ ಇದ್ದು ಸಕ್ಕರೆ ಕಾರ್ಖಾನೆ ನಿಂತೋಗೈತೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಆ ತಾಲೂಕ್ನವರು, ಅವ್ರು ಓಡ್ಸಕ್ಕಾಗ್ಲಿಲ್ಲ ಆ ಫ್ಯಾಕ್ಟ್ರಿನ, ಆ ಫ್ಯಾಕ್ಟ್ರಿನ ಓಡ್ಸಕ್ಕಾಗ್ಲಿಲ್ಲ. ಮಂಡ್ಯದಲ್ಲಿ ನಿಂತು ಕೆಟ್ಟ ನಿಂತು ಸುಮಾರು ವರ್ಷ ಆಗೈತೆ, ಇನ್ನೊಂದು ಫ್ಯಾಕ್ಟ್ರಿ ಮಾಡ್ತಾರಂತೆ. ಯಾಕೆ ಬೇಕು? ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರಾ ಜಾಗನ? ಆ ಜಾಗನ ಖಾಲಿ ಮಾಡಿಸ್ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ಕೋತಾರ? ಏನ್ ಹೇಳಿ ಎಸ್ ವೀಕ್ಷಕರ, ಇದಿಷ್ಟು ಮಂಡ್ಯದ ಹೊಸಳ್ಳಿ ರಸ್ತೆಯಲ್ಲಿ ಇದ್ದಂತಹ ಜನರ ಅಭಿಪ್ರಾಯ ಇತ್ತು. ಏನಪ್ಪ ಅಂತಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಿಟ್ಟು ಬೇರೆ ಯಾವುದೇ ಕ್ಯಾಂಡಿಡೇಟ್ ಆಗಿರೋ ನಾವೆಲ್ಲರೂ ಕೂಡ ಜೆಡಿಎಸ್ ಸಪೋರ್ಟ್ ಮಾಡ್ತಿದ್ದೋ. ಅವ್ರಿಗಿನ್ನೂ ಚಿಕ್ಕ ವಯಸ್ಸು, ಅನುಭವ ಇಲ್ಲ ರಾಜಕೀಯದಲ್ಲಿ, ಹಾಗಾಗಿ ನಾವು ಸುಮಲತಾ ಅವ್ರಿಗೆ ವೋಟ್ ಹಾಕ್ತೀವಿ, ಸುಮಲತಾ ಅವರ ಪರವಾಗಿ ನಮ್ಮ ಬೆಂಬಲ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಎಸ್, ಇನ್ನಷ್ಟು ಮಂಡ್ಯ ಜನರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ತಂದಿಡ್ತೀವಿ. ಮಿಸ್ ಮಾಡದೆ ನೋಡ್ತೀರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.